ಸಮುದಾಯದ ಒಂದು ಬೇಡಿಕೆ ಮೇಲೆಗೆ ಅವರನ್ನು ಕರೆಸ್ತಾ ಇರೋ ಅನ್ನೋದು ವಿಚಾರ ನಮಗೆ ಗೊತ್ತಿಲ್ಲದೆ ಇರುವಂತ ವಿಚಾರ ಆಗಿದೆ. ಕಂಬಳ ಕ್ರೀಡೆಗೆ ಇದು ದಕ್ಷಿಣ ಕನ್ನಡಕ್ಕೆ ಸೇರಿದಂತದ್ದು, ನಮಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ. ನಮ್ಮ ಜನಾಂಗದ ಹೆಸರಿಗೆ ಉತ್ತಮವಾದ ಕೆಲಸ ಮಾಡಲು ನಾವು ಇದಕ್ಕೆ ಧಿಕ್ಕಾರವನ್ನು ನೀಡಿದ್ದೀವಿ. ಈ ಒಂದು ಅಸೋಸಿಯೇಷನ್ ಏನಿವತ್ತು ಮಕ್ಕಳ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೆ ಸಾಧನೆಗೈದಿರುವಂತಹ ಮಕ್ಕಳಿಗೆ ಸನ್ಮಾನ ಮಾಡ್ತೇವೆ ಅನ್ನುವಂಥದ್ದು ವಿಚಾರದಲ್ಲಿ ಈಗಷ್ಟೇ ನಮಗೆ ವಿಷಯಗಳು ಗೊತ್ತಾಕೊಂಡು ಸನ್ಮಾನಕ್ಕೆ ಮಕ್ಕಳನ್ನ ಕರೆದಿದ್ದಾರೆ ಅಂದಾಗ ನಾವು ತುಂಬಾ ಖುಷಿ ಪಡ್ತೀವಿ. ಯಾಕಂದ್ರೆ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು ಅಗತ್ಯ ಇರುವಂತಹ ವಿಚಾರ, ಪ್ರೋತ್ಸಾಹ ಪ್ರೇರಣೆ ನೀಡ್ತಾ ಇರೋದು ಕೂಡ ನಮಗೆ ಸಂತೋಷದ ವಿಚಾರ. ವಿಚಾರ ಏನಂತ ಹೇಳಿದ್ರೆ ಅದರಲ್ಲಿ ನನ್ನ ಮಗಳು ಪ್ರಿನ್ಸಿಟರ್ ಸಿದ್ದಿ ಕೂಡ ಇದ್ದಾಳೆ, ನಮ್ಮ ಅಣ್ಣ ಸಾವಿರ ಅವರ ಮಗಳು ಶಾಲಿನಿ ಸಿದ್ದಿ ಕೂಡ ಅದರಲ್ಲಿದ್ದಾಳೆ, ನನ್ನ ತಂಗಿಯ ಮಗಳು ಕೂಡ ಇದ್ದಾಳೆ ಮನೀಷಾ ಸಿದ್ದಿ ಅಂತೇಳಿ. ಅವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗಿ ಇಲ್ಲಿಂದ ಸನ್ಮಾನ ಮಾಡ್ಲಿಕ್ಕಿದೆ ಅನ್ನೋಂಥ ವಿಚಾರಗಳು ಕೇಳ್ಕೊಂಡು ನಾವು ಸಂತೋಷ ಪಟ್ಟಿದ್ವಿ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಕಾರಣ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಸಾಧನೆಯನ್ನ ಮಾಡಿದ್ದಾರೆ, ಸಾಧನೆಗೆ ತಕ್ಕಂತ ಒಂದು ಸನ್ಮಾನ ಸಿಗ್ತಾ ಇದೆ, ಅದು ಹೆಮ್ಮೆಯ ವಿಷಯ. ಆದ್ರೆ ಅದರ ಮಧ್ಯದಲ್ಲಿ ಈ ಬ್ರಿಜ್ ಭೂಷಣ್ ಅವರನ್ನ ಸಿದ್ದಿ ಸಮುದಾಯದವರು ಆಹ್ವಾನಿಸ್ತಾ ಇದ್ದಾರೆ, ಅವರ ಒಂದು ಬೇಡಿಕೆ ಮೇರೆಗೆ ಅವರನ್ನ ನಾವು ಕರಿತಾ ಇದ್ದೇವೆ ಅನ್ನೋದು ಏನು ವಿಚಾರಗಳು ಬಂದಿದೆ ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ವಿಚಾರ. ಮತ್ತೆ ಆ ವಿಚಾರದ ಬಗ್ಗೆ ನಾವು ಮಾತುಕತೆ ಕೂಡ ನಡೆಸಿದ್ದಿಲ್ಲ. ಇತ್ತೀಚೆಗೆ ನಾವು ಸ್ವಲ್ಪ ಮಟ್ಟಿಗೆ ಅವರ ಬಗ್ಗೆ ಪರಿಚಯ ಏನು ಅಂತ ಹೇಳಿದ್ರೆ ಅವರು ಸ್ಪೋರ್ಟ್ಸ್ ಅಲ್ಲಿ ಇರುವಂತಹ ಮಕ್ಕಳನ್ನ ಹರೇಶ್ಮೆಂಟ್ ಮಾಡಿದ್ರು ಅನ್ನೋಂಥ ವಿಚಾರಗಳನ್ನ ಕೇಳಿದ್ವಿ ಹೊರತಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರಂತೂ ನಾವಲ್ಲ, ಯಾರೋ ಮಾಡಿದ್ದು. ಅವರು ರಾಜಕೀಯವಾಗಿ ಅವರನ್ನ ಯಾರು ಕರೆದಿದ್ದಾರೆ ಅವರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಹೊರತಾಗಿ ಅದು ನಮ್ಮ ಸಿದ್ದಿ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಅಲ್ಲ. ಕಂಬಳ ಕ್ರೀಡೆಗೆ ಇದು ದಕ್ಷಿಣ ಕನ್ನಡಕ್ಕೆ ಸೇರಿದಂತದ್ದು, ನಮಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ. ಹಾಗಾಗಿ ನಮ್ಮ ಸಿದ್ದಿ ಮುಖಂಡರಾಗಲಿ ನಾವು ಸಿದ್ದಿ ಸಮಾಜದವರಾಗಲಿ ಅವರಿಗೆ ಆಹ್ವಾನಿಸಲಿಲ್ಲ. ಹೇಳಿಕೆಗಳನ್ನ ಹೇಳಿ ನಮ್ಮ ಜನಾಂಗದ ಹೆಸರಿಗೆ ಉತ್ತಮವಾದ ಕೆಲಸ ಮಾಡಲು ನಾವು ಇದಕ್ಕೆ ಧಿಕ್ಕಾರವನ್ನು ನೀಡಿದ್ದೀವಿ. ಇದು ನಮಗೆ ಬೇಡ ವಿಷಯ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು, ಜೊತೆಗೆ ನಮ್ಮ ಮಕ್ಕಳು ಸ್ಪೋರ್ಟ್ಸ್ಗಳಲ್ಲಿ ಒಳ್ಳೆಯ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಈ ಕ್ರೀಡೆಗೂ ನಮ್ಮ ಸಿದ್ದಿ ಇದಕ್ಕೂ ಯಾವ ಹೇಳಿಕೆ ಕೊಟ್ಟೇ ಇಲ್ಲ, ಇದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ನಮ್ಗೆ ಇದರ ಬಗ್ಗೆ ಬೀಗ ದರ್ಜಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಜನ ನಾವು ಕಾಡದಾಗಿರ್ತಾರೆ, ನಾವು ಇಬ್ಬರ ಬಗ್ಗೆ ಏನು ನಮ್ಗೆ ಗೊತ್ತಿಲ್ಲ. ಪತ್ರಿಕೆಗಳಲ್ಲಿ ಈ ತರ ವಿಚಾರವಾಗಿ ಬಂದಾಗ ನಮಗೂ ಕೂಡ ಶಾಕ್ ಆಯ್ತು. ಆ ಸಮುದಾಯದ ಬಗ್ಗೆ ಅಭಿಮಾನ ಇಟ್ಕೊಂಡಿರೋನಾಗಿ ನಾನು ಆ ಪತ್ರಿಕೆಯ ವರದಿಗಾರರುಗಳು ಏನು ಮಾಡ್ತಿದ್ದಾರೆ, ಈ ದಿನ ಆಗ್ಲಿ ಪೀಪಲ್ ಟಿವಿ ಆಗ್ಲಿ ನಾನು ನೇರವಾಗಿ ಅವರ ಹತ್ರ ಚರ್ಚೆ ಮಾಡಿದೆ. ನೀವು ಹೇಗೆ ಸಿದ್ದಿ ಸಮುದಾಯಕ್ಕೂ ಕಂಬಳಕ್ಕೂ ದಕ್ಷಿಣ ಕನ್ನಡಕ್ಕೂ ಬೆಂಗಳೂರಿಗೂ ಹೇಗೆ ಸಂಬಂಧ, ಸುಮ್ಮನೆ ಯಾಕೆ ಸಿದ್ದಿಗಳ ಹೆಸರುಗಳನ್ನ ಪತ್ರಿಕೆಗಳಲ್ಲಿ ಹಾಕಿ ಅವರೇ ಕಾರಣ ಅಂತ ತರ್ತಿದ್ರಿ ಅಂತ ನಾನು ಜಗಳ ಆಡಿದೆ, ಮಾತಾಡಿದೆ. ಅವ್ರು ಹೇಳಿದ್ರು ಇಲ್ಲ, ಎಲ್ಲೋ ಪುತ್ತೂರಿನ MLA ಅವರು ನಾವು ಸಂಭಾಷಣೆ ಮಾಡಬೇಕಾದ್ರೆ ಕೇಳಿದಾಗ ಅವರು ಇಲ್ಲ ನಾವಲ್ಲ ಅದನ್ನ ಮಾಡಿದ್ದು, ಸಿದ್ದಿ ಸಮುದಾಯನೇ ಅವ್ರನ್ನ ಬಿಜಭೂಷಣ್ ಅಂತ ಏನು ಇದಾರಲ್ಲ ಅವ್ರನ್ನ ಕರೆಸಬೇಕು ಅಂತ ಬೇಡಿಕೆ ಇಟ್ಟಿದ್ರು ಅಂತ ತಿಳಿಸಿದ್ದಾರೆ ಅನ್ನೋ ವಿಚಾರ ಹೇಳಿದ್ರು. ನನಗೆ ಶಾಕ್ ಆಯ್ತು. ಬಿಜಭೂಷಣ್ ವಿಚಾರ ನಮ್ಮ ಸಿದ್ದಿಗಳಿಗೆ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ನಾವು ಬೆಳೆದಿಲ್ಲ ಅಂತ ಅನಿಸ್ತು. ಯಾಕೆಂದ್ರೆ ಕಾಡು ಯಾವ ಶತಮಾನದಿಂದ ಅವರು ಗುಲಾಮರಾಗಿ ಬದುಕಿದ್ದವರು ನಮ್ಮ ಕಾಡುಗಳಲ್ಲಿದೆ, ಆ ವಿಚಾರ ನಮ್ಮಂತವ್ರಿಗೆ ಗೊತ್ತಿರುತ್ತೆ, ಹೇಗೆ ಗೊತ್ತಾಯ್ತು ಅಂತ ನಾನು ತಕ್ಷಣಕ್ಕೆ ನಮ್ಮ ಸಿದ್ದಿ ಲೀಡರ್ಗಳ ಹತ್ರ ಮಾತಾಡಿದೆ. ನಾನು ಮಾತಾಡಿದಾಗ ಇಲ್ಲ ಸರ್ ನನ್ಗೆ ಈ ವಿಚಾರ ಗೊತ್ತಿಲ್ಲ ಅಂತಾನೆ ಎಲ್ಲರೂ ಹೇಳಿದ್ರು. ನನಗೆ ಆಶ್ಚರ್ಯ ಅಂತ ಹೇಳಿದ್ರು, ಜೂಲಿಯಾನ ಅವ್ರು ಕೇಳಿದಾಗ ಸರ್ ನನ್ನ ಮಗಳು ಇದ್ದಾಳೆ ಸರ್ ಅಂದ್ರು, ನಮ್ಮ ಅಣ್ಣನ ಮಗಳು ತಂಗಿ ಮಗಳು ಅಲ್ಲೆಲ್ಲ ಇರೋರೆಲ್ಲ ನಮ್ಮ ಮಧ್ಯದಲ್ಲೇ ಇರೋರು, ಆದ್ರೆ ಅವ್ರ ವಿಚಾರ ಗೊತ್ತಿಲ್ಲ. ನಾನು ವಿಚಾರನ ತಿಳಿಸಿದ್ಮೇಲೆ ಅವರು ಸ್ಪೋರ್ಟ್ಸ್ ಏನು ಇಲ್ಲಿ ವಸತಿ ಶಾಲೆ ಏನಿದೆ ಕುಸ್ತಿ ವಿಚಾರವಾಗಿ ಕುಸ್ತಿ ಅಖಾಡ ಅಂತ ಹೋದಾಗ ಅವ್ರ ಹತ್ರ ಕೇಳಿದಾಗ ಅವ್ರಿಗೂ ಕೂಡ ಇದ್ರದ್ದು ಮಾಹಿತಿ ಏನು ಅಂದ್ರೆ ಸನ್ಮಾನ ಇದೆ ನೀವು ಕಳಿಸ್ಕೊಡಿ ಅನ್ನೋದಷ್ಟೇ ಇದೆ ಹೊರತುಪಡಿಸಿ, ಆದ್ರೆ ಇನ್ವಿಟೇಷನ್ ಕೂಡ ಅವ್ರಿಗೆ ಕೂಡ ಕೋಚ್ಗೆ ಗೊತ್ತಿಲ್ಲ. ಹಾಗಾಗಿ ಪಾಪ ಎಲ್ಲರೂ ಅಮಾಯಕರೇ. ಇಲ್ಲಿ ಸಿದ್ದಿಗಳು ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು ಆದಿವಾಸಿ ಸಮುದಾಯ ಬಹಳ ಶತಮಾನದಿಂದ ತುಳಿದುಕೊಳಗಾದಂತ ಒಂದು ಸಮುದಾಯವನ್ನ ರಾಜಕೀಯ ಕೆಸರಾಚರಣದಲ್ಲಿ ಮಧ್ಯದಲ್ಲಿ ಅವ್ರನ್ನ ಒರೆಸ್ಕೊಳೋ ಬಟ್ಟೆ ಆಗಿ ದಯವಿಟ್ಟು ಬಳಸ್ಕೊಳ್ಬೇಡಿ. ಅದು ಏನೇ ಆಗ್ಲಿ ನಾವು ಇದನ್ನ ಖಂಡಿಸ್ತೇನೆ. ನಾವು ಯಾವ್ದರ ವಿರುದ್ಧ ಇಲ್ಲ, ಯಾವ ಪಕ್ಷ ಆಗ್ಲಿ ಯಾವ್ದರ ವಿರುದ್ಧ ಇಲ್ಲ. ನಾವು ಆದಿವಾಸಿಗಳ ಹಕ್ಕುಗಳನ್ನ ಸಕಾರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ. ಈ ಮಧ್ಯದಲ್ಲಿ ರಾಜಕೀಯ ವಸ್ತುವಾಗಿ ವಿಚಾರವಾಗಿ ಇದು ಅವರನ್ನ ಬಳಕೆ ಆಗ್ತಿರೋದು ದುರಂತ.
ಇದನ್ನ ನಾನು ಆದಿವಾಸಿ ಸಿದ್ಧಿಗಳ ಜೊತೆ ಕೆಲಸ ಮಾಡುತ್ತಿರುವ ಒಂದು ಸಂಸ್ಥೆಯಾಗಿ ನಾನು ಈ ವಿಚಾರವನ್ನ ಖಂಡಿಸುತ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ